ಮಾದಿರಾ ಸುವರ್ಣ ಮತ್ತೆ ಸ್ವಲ್ಪ ಮಾತಾಡಬೇಕಿತ್ತು ಬಂದೆ ನನಗೆ ಗೊತ್ತಾಯ್ತಾ ಶಶಾಂಕ್ ಇಲ್ಲ ಡಾಡ್ ಅಭಿ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ವಂತೆ ಅದೇಕ್ ಸಾಧ್ಯ ಅದು ಅವನ ಫ್ರೆಂಡ್ಸ್ ಹೇಳ್ಬಿಟ್ಟು ಹೋಗಿರ್ತಾನಲ್ಲ ಎಲ್ಲ ಕಡೆ ಎನ್ಕ್ವೈರಿ ಮಾಡಿದೆ ಡಾಡ್ ನೀವು ಲಾಸ್ಟ್ ಟೈಮ್ ಅವನು ಕಳಿಸಿದ ಅಮೌಂಟ್ ಕೂಡ ಅವನತ್ರ ಖರ್ಚಾಗಿರುತ್ತೆ ಆ ದುಡ್ಡಲ್ಲಿ ಅಮೆರಿಕಾದಲ್ಲಿ ಯಾವುದೇ ಒಂದು ಹೋಟೆಲಲ್ಲೂ ಒಂದು ದಿನಕ್ಕೂ ಉಳ್ಕೊಳ್ಳೋಕಾಗಲ್ಲ ಜಾಸ್ತಿ ದುಡ್ಡು ಕಳಿಸಿದ್ರೆ ಮಜಾ ಮಾಡ್ಕೊಂಡು ಹಾಳಾಗಿ ಹೋಗ್ತಾನೆ ಅದಕ್ಕೆ ಕಳಿಸಲ್ಲ ಆರ್ ಯು ಶೂರ್ ಅವನ ಎಲ್ಲ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಮಾಡಿದ್ಯಾ ಎಲ್ಲರಿಗೂ ಕಾಲ್ ಮಾಡಿದೆ ಡಾಡ್ ಯಾರ ಮನೆಯಲ್ಲೂ ಇಲ್ಲ ಅವನ ಕಾಲೇಜ್ ಫ್ರೆಂಡ್ಸ್ ಕೂಡ ಹಾಸ್ಟೆಲ್ಲೇ ಉಳ್ಕೊಂಡಿದ್ದಾರಂತೆ ಅಲ್ಲಿಂದ ಅವರೆಲ್ಲರ ಮನೆಗಳು ಕೂಡ ಒನ್ ಡೇ ಜರ್ನಿ ಆಗುತ್ತಂತೆ ಅಭಿ ಇದ್ದಕ್ಕಿದ್ದಂಗೆ ಕಾಣೆ ಆದ ನಮಗೂ ಏನು ಹೇಳಿಲ್ಲ ಅಂತ ಯಾರು ಕನ್ನಡಿಗರೇನು ಕಮ್ಮಿ ಇದ್ದಾರೆ ಅಮೆರಿಕಾದಲ್ಲಿ ಯಾರ್ದೋ ಒಬ್ಬರು ಮನೇಲಿ ಇರ್ತಾನೆ ಯಾರಿಗೂ ಕಾಲ್ ಮಾಡಿಲ್ಲ ಡಾಡ್ ಆ ಅಮೆರಿಕನ್ ಕನ್ನಡ ಅಸೋಸಿಯೇಷನ್ಸ್ ಅಲ್ಲಿ ಕೂಡ ಅವನ ಹೆಸರು ಹಾಕ್ಸಿದ್ದೆ ಇನ್ಫ್ಯಾಕ್ಟ್ ಫೋಟೋ ಕೂಡ ಹಾಕ್ಸಿದ್ದೆ ಅಲ್ಲಿಂದನೂ ಯಾವುದೇ ರೀತಿ ರೆಸ್ಪಾನ್ಸ್ ಸಿಕ್ಕಿಲ್ಲ ಇಲ್ಲಿ ಹೋಗಿರ್ಬೋದು ಇವನು ಡ್ಯಾಡ್ ನಂಗೆ ಯಾಕೋ ಭಯ ಆಗ್ತಾ ಇದೆ ನಡೀತಿರೋದೆಲ್ಲ ನೋಡ್ತಿದ್ರೆ ಅಭಿ ಏನಾದರೂ ಫ್ರಸ್ಟ್ರೇಟ್ ಆಗಿ ಆತ್ಮಹತ್ಯೆ ಅಂತ ಏನಾದರೂ ಯೋಚನೆ ಮಾಡಿದರೆ ಇಲ್ಲ ಹಾಗೇನಾಗಿರಲ್ಲ ಅಭಿ ಆ ಥರ ಯೋಚನೆ ಮಾಡಲ್ಲ ಇನ್ನೊಂದು ದಿನ ಕಾಯೋಣ ಏನಾದ್ರು ಪತ್ತೆ ಆಗುತ್ತಾ ಅಂತ ಇಲ್ಲದೇ ಇದ್ದರೆ ನಾನು ಇಂಡಿಯನ್ ಎಂಬಸಿ ನಾಳೆ ಕಾಂಟ್ಯಾಕ್ಟ್ ಮಾಡ್ತೀನಿ ನನಗೂ ಹಾಗೆ ಅನಿಸ್ತಿದೆ ಡ್ಯಾಡ್ ನೀವು ಹೇಳ್ದಂಗೆ ಅವನು ಆ ರೀತಿ ಏನು ಯೋಚನೆ ಮಾಡದೇ ಇದ್ರೆ ಸಾಕು ಡ್ಯಾಡ್ ಅವ್ನಿಗೆ ಓದಕ್ಕೆ ಇಷ್ಟ ಇಲ್ಲ ಅಂದರೆ ಏನಕ್ಕೆ ಬಲವಂತ ಮಾಡಬೇಕು ಅವನ ಇಲ್ಲಿ ಕರ್ಸ್ಕೊಳ್ಳೋಣ ನಮ್ಮ ಜೊತೆ ಇರಿಸ್ಕೊಳ್ಳೋಣ ನಾನು ಅವನಿಗೆ ಬಿಸ್ನೆಸ್ ಕಲಿಸ್ಕೊಡ್ತೀನಿ ಎಷ್ಟೇ ಓದಿದ್ರು ಅವನು ಕಡೆಗೆ ನಮ್ಮ ಜೊತೆ ತಾನೇ ಇರಬೇಕು ಅವನಿಗೆ ಇಷ್ಟ ಆಗಲ್ಲ ಅಂತ ನಾವು ಬಿಟ್ಬಿಡೋಕ್ಕಾಗತ್ತಾ ಮೊದಲು ಓದಿ ಮುಗಿಸ್ಲಿ ಅವನಿಗೆ ಇಷ್ಟ ಇಲ್ಲದೇ ಇದ್ರೂ ಪರವಾಗಿಲ್ಲ ಜವಾಬ್ದಾರಿ ತಾನೇ ಕಲಿಸುತ್ತಪ್ಪ ಅವನಿಗೂ ಒಂದು ಮದುವೆ ಮಾಡೋಣ ಆಗ ತಾನೇ ತಾನಿಗೆ ಬರ್ತಾನೆ ಇವನಿಗಿರೋ ಕ್ವಾಲಿಫಿಕೇಶನ್ಸ್ಗೆ ಯಾರು ಹೆಣ್ಣು ಕೊಡ್ತಾರೆ ಹೇಳು ರಜನಿ ತಂಗಿ ಸಿಂಧು ಇದ್ದಾಳಲ್ಲ ಅವಳನ್ನೇ ತಂದ್ಕೊಂಡ್ರೆ ಚೆನ್ನಾಗಿರತ್ತೆ ಸಿಂಧು ಬಿ ಎ ಮಾಡಿದ್ದಾಳೆ ಜೊತೆಗೆ ರ್ಯಾಂಕ್ ಹೋಲ್ಡ್ರು ಅವಳ ಜೊತೆ ಇದ್ದರೆ ಅಭಿಗೂ ಹೆಲ್ಪ್ ಆಗತ್ತೆ ಅವನು ದಾರಿಗೆ ಬರ್ತಾನೆ ಹಾಗೆ ನಮಗೂ ಕಂಪ್ನೀಲಿ ಮನೆಯವರೇ ಮ್ಯಾನೇಜ್ ಮಾಡೋಕೆ ಸಿಕ್ಕಂಗಾಗತ್ತೆ ಅಚ್ಚುತ್ ಅಂಕಲ್ಗೂ ಒಂದು ಸ್ವಲ್ಪ ರೆಸ್ಟ್ ಕೊಡ್ಬೋದು ಯಾರು ನಿಂಗೆ ಇದೆಲ್ಲ ಹೇಳಿದ್ದು ರಜನಿನಾ ಡ್ಯಾಡ್ ಅದು ಇಲ್ಲ ನಂಗೆ ಗೊತ್ತು ಹೇಳು ನಿಂಗೆ ಈ ಥರ ಎಲ್ಲ ಐಡಿಯಾ ಬರಲ್ಲ ತಲೆಯಲ್ಲಿ ಹ್ಞೂ ಡ್ಯಾಡ್ ರಜನಿನೇ ಅಂತಿದ್ಲು ಒಳ್ಳೇದೇ ಅನಿಸ್ತು ಅದಕ್ಕೆ ನಿಮ್ಮ ಹತ್ರ ಒಂದ್ಸರಿ ಮಾತಾಡೋಣ ಅಂತ ಈಗ ಈ ವಿಷಯ ಎಲ್ಲ ಬೇಡ ಮೊದಲು ಅಭಿ ಪತ್ತೆ ಮಾಡೋಣ ಇನ್ನೊಂದು ವಿಷಯ ಅಭಿ ಬಗ್ಗೆ ಮನೇಲಿ ಯಾರಿಗೂ ಹೇಳಬೇಡ ಶಾಕ್ ಆಗ್ತಾರೆ ಫೈನ್ ಡ್ಯಾಡ್ ಅಪ್ಪ ನೋಡಿದ್ರೆ ಕಷ್ಟ ಬಾಯಿ ಕಡೆ
ಏನೇ ನಿಮ್ಮಪ್ಪ ಇಷ್ಟೊಂದಾದರೂ ಮಲ್ಕೊಂಡಿಲ್ಲ ದೇವಗಳೆಲ್ಲ ಬಂದು ಡ್ಯಾನ್ಸ್ ಆಡ್ಬಿಡ್ತಾವೆ ಮಲ್ಕೊಳಕ್ಕೆ ಹೇಳು ಇದು ಅವ್ರ ಮನೆ ಅವರಿಷ್ಟ ನಾನು ಈ ಮನೆ ಗೆಸ್ಟ್ ನೀನು ನನ್ನ ಫ್ರೆಂಡು ನನ್ನ ಇಷ್ಟನೂ ನೋಡ್ಕೋಬೇಕು ಇಷ್ಟ ಬಿಟ್ಟಾಕು ನಿದ್ದಾರು ಮಾಡಕ್ಕೆ ಬಿಡಬೇಕಲ್ವಾ ಅದಕ್ಕೆ ಅವ್ರು ಮಲ್ಕೊಂಡ ಮೇಲೆ ತಾನೆ ನಾನು ನನ್ನ ರೂಮ್ಗೆ ಹೋಗಿ ಮಲ್ಕೊಳಕ್ಕಾಗೋದು ನಿನ್ನ ಜೊತೆ ಮಲ್ಕಕ್ಕಾಗತ್ತ ಇಡಿಯಟ್ ಬಾಯಿಗೆ ಬಂದಾಗ ಮಾತಾಡ್ತೀಯ ತುಂಬಾ ನಿದ್ದೆ ಬರ್ತಿದ್ಯಾ ಊಟ ನಿದ್ದೆ ಬಿಟ್ಟಿರಕಾಗಲ್ಲ ನನಗೆ ಅವರು ಏನೋ ಲೆಕ್ಕ ಬರೀತಿದ್ದಾರೆ ಈಗೇನ್ ಮಲ್ಕ್ತಾರೆ ಓಕೆನಾ ಪ್ಲೀಸ್ ಕಣೆ ಇಲ್ಲ ಮಲ್ಕೊಂಡ್ಬಿಡ್ತೀನಿ ನಾನು ಮತ್ತೆ ಹೋಗಿ ಹೇಳು ಅವ್ರಿಗೆ ಸರಿ ಅಪ್ಪ ಹೋಗಿ ಮಲಗಬಾರ್ದ ಇಷ್ಟೊತ್ತೆಲ್ಲ ಎದ್ದಿದ್ರೆ ಶುಗರು ಬಿ ಪಿ ಜಾಸ್ತಿ ಆಗುತ್ತೆ ಹ್ಮ್ ಹ್ಞೂ ಒಂದು ಸುಮ್ಮನೆ ಕೆಲಸ ಮಾಡ್ತಾನೆ ಇದ್ರೆ ಅಲ್ಲ ನಾನು ಹೇಳಿದ್ದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಸರಿ ಇಲ್ಲಿ ಬಾ ಕೂತ್ಕೋ ಬಾಮ್ಮ ಕೂತ್ಕೋ ತಗೋ ಇಟ್ಕೋ ನಂಗೆ ಸ್ವಲ್ಪ ಹೆಲ್ಪ್ ಮಾಡು ಮತ್ತೆ ಅಲ್ಲಿ ನಿಂತ್ಕೊಂಡು ಮಲ್ಕೊಳ್ಳಿ ಅಂತ ಹೇಳೋದಲ್ಲ ಈ ತರ ಹೆಲ್ಪ್ ಮಾಡ್ಬೇಕು ನೋಡೋ ಇಲ್ಲಿವರೆಗೆ ಆಗಿದೆ ನೆಕ್ಸ್ಟ್ ಇಂದ ಯಾವ ಕಂಪನಿದು ಎಷ್ಟು ರಿಸೀವೇಬಲ್ಸ್ ಅಂತ ಹೇಳೋ ನಾನು ಟಿಕ್ ಮಾಡ್ತಾ ಇರ್ತೀನಿ ಸ್ಟಾರ್ಟ್ ಮಾಡು ಸತೀಶ್ ಅಂಡ್ ಕೋ 15 lakhs ವಿಕಾಸ್ ಎಕ್ಸ್ಪೋರ್ಟ್ಸ್ 25 lakhs YKK 10 lakhs Soundinia Buttons 13 lakhs Anunta Trading $17 lakhs ಅದು ಆ ಬಾಗ್ಲು ಗಾಳಿಗೆ ಒಂದೊಂದ್ಸರಿ ಹಾಗೆ ಹಾಕೊಳ್ಳುತ್ತೆ ಹೇಳು ನೆಕ್ಸ್ಟ್ ಹೇಳು ಚಂದ್ರ ಇಲೆಕ್ಟ್ರಿಕಲ್ಸ್ 30 lakhs
ಒಂದು ವಿಷಯ ನಿನ್ನ ಕಿವಿಗೆ ಬಂತ ಯಾವುದು ಅದೇ ನಿನ್ನ ಸೊಸೆ ರಜನಿ ಅವಳ ಸಂಚು ಯಾಕ್ರಿ ಇಂತ ಪದಗಳನ್ನು ಉಪಯೋಗಿಸ್ತೀರಾ ಅದೇನು ಅಂತ ಕರೆಕ್ಟಾ ಹೇಳಿ ಅವಳ ಯೋಚನೆ ಹಾಗೆ ಅನ್ಸುತ್ತೆ ನಮ್ಮ ಅಭಿಗೆ ಆ ರಜನಿ ತಂಗಿ ಇದಳಲ್ಲ ಏನು ಹೆಸರು ಹೇಳು ಅವಳದು ಸಿಂಧು ಆ ಸಿಂಧು ಅವಳನ್ನ ಅಭಿಗೆ ತಂದಕೊಳ್ಳಕ್ಕೆ ಶಶಾಂಕ ಅಲ್ಲೇ ತಿಂತಿದ್ದಾಳೆ ರೀ ಬರ್ತಾ ಬರ್ತಾ ಸಂಬಂಧಗಳನ್ನ ನೀವು ವ್ಯವಹಾರದ ತರನೇ ನೋಡ್ತಾ ಇದ್ದೀರಾ ರಜನಿ ಆ ತರ ಹೇಳೋದ್ರಲ್ಲಿ ತಪ್ಪೇನಿದೆ ಅವಳ ತಂಗಿ ಈ ಮನೆಗೆ ಸೊಸೆಯಾಗಿ ಬಂದ್ರೆ ಅವಳಿಗೆ ಒಂದ್ ಜೊತೆನೂ ಸಿಗದ ಹಾಗಾಗುತ್ತೆ ಸಂಬಂಧ ಗಟ್ಟಿಯಾದ ಹಾಗೂ ಆಗುತ್ತೆ ಅವಳ ಜೊತೆ ಆಗೋದಲ್ಲ ಅವರ ಅಪ್ಪನ ಬಿಸಿನೆಸ್ ಲಾಸ್ ನಲ್ಲಿ ಬರ್ತಾ ಇದೆ ಆ ಮನೆಯಿಂದ ಮತ್ತೆ ಹೆಣ್ಣು ತಂದ್ರೆ ಸಂಬಂಧ ಮುಂದಿಟ್ಕೊಂಡು ನಮ್ಮ ಹೆಸರಿನಿಂದ ಅವರ ಬಿಸಿನೆಸ್ ಭದ್ರ ಮಾಡ್ಕೊಳ್ಳೋ ಯೋಚನೆ ಮಾಡ್ತಿದ್ದಾಳೆ ನಿನ್ನ ಸೊಸೆ ಸಂಬಂಧನ ವ್ಯವಹಾರ ಮಾಡ್ತಿರೋದು ನಾನಲ್ಲ ನಿನ್ನ ಸೊಸೆ ಸರಿಯಾಗಿ ಅರ್ಥ ಮಾಡ್ಕೊ ಅವಳ ಬುದ್ಧಿನೇ ನನಗೆ ಸರಿ ಹೋಗಲ್ಲ ಅವಳ ಯೋಚನೆಗಳನ್ನ ನೀನೇ ಹೇಗಾರು ತಡಿಬೇಕು ನಾನು ಅಭಿಗೆ ಬೇರೆನೇ ಏನೋ ಯೋಚನೆ ಮಾಡಿದ್ದೀನಿ ಹಾಗಾದ್ರೆ ಅಭಿನ ವಾಪಸ್ ಕರ್ಸ್ಕೊಂಬಿಡೋಣವಾ ಬುದ್ಧಿ ಇಲ್ದಂಗೆ ಮಾತಾಡ್ಬೇಡ ವಿಠಲ್ ಕಾಮತ್ ಹೆಸರು ಕೇಳಿದ್ಯಾ ಅವ್ರಿಗೆ ಮಗಳಿದ್ದಾಳೆ ತುಂಬಾ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಒಳ್ಳೆ ಹೆಸರಿದೆ ಸೊಸೈಟಿನಲ್ಲಿ ಅವ್ರಿಗೆ ಅವ್ರ ಮನೆಯಿಂದ ಹೆಣ್ಣು ತಂದ್ರೆ ನಮಗೂ ಗಂತೆ ಇರುತ್ತೆ ಮುಂದೆ ನಮ್ಮ ಬಿಸ್ನೆಸ್ ಮರ್ಜ್ ಆದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಹಾಗ ಮಕ ಮಾಡಿದ್ರೆ ಏನ್ ಅರ್ಥ ಸಂಬಂಧನ ವ್ಯವಹಾರ ತರ ನೋಡೋದಿಲ್ಲ ಅಂದ್ರಿ ಈಗ ನಿಮ್ಮ ಮಗನ ವ್ಯಾಪಾರ ಮಾಡಕ್ಕೆ ಹೊರಟಿದ್ದೀರಾ ಮಗ ಮದುವೆ ಆಗಿ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡೋದು ವ್ಯವಹಾರ ಅಲ್ಲ ಈ ಮದುವೆಯಿಂದ ನಿಮ್ಮ ವ್ಯವಹಾರ ದೊಡ್ಡದಾಗುತ್ತೆ ಅಂತ ಯೋಚನೆ ಮಾಡೋದು ಅದು ಕೂಡ ವ್ಯವಹಾರನೇ ತಾನೆ ಏನಾದರೂ ಕರಿ ಆಗ್ತದೆ ಆದ್ರೆ ನಾನು ಅದನ್ನ ಹೇಗೆ ನೋಡಬೇಕು ಹಾಗೆ ನೋಡೋದು ನಾನು ಅಭಿಗೆ ಏನೇನೆಲ್ಲ ಯೋಚನೆ ಮಾಡಿದ್ದೆ ಅವನು ಒಂದೇ ಒಂದು ಡಿಗ್ರಿ ಮುಗಿಸಿದ್ರೆ ಅವನ ಜೀವನ ಹೇಗೆ ರೂಪಿಸ್ತಿದ್ದೆ ನಾನು ವ್ಯರ್ಥ ಮಾಡ್ಬಿಟ್ಟ ಮೋಸ ಮಾಡ್ಬಿಟ್ಟ ನಾನು ಅವನನ್ನ ಯಾವತ್ತೂ ಕ್ಷಮಿಸಲ್ಲ ಅವನನ್ನ ಕರೆಸಿ ಇಲ್ಲೇ ಓದ್ ಕಂಪ್ಲೀಟ್ ಮಾಡು ಅಂತ ಹೇಳಣ್ವಾ ಬೇಕಾಗಿಲ್ಲ ಅವನು ಅಲ್ಲೇ ಅದೆಷ್ಟು ವರ್ಷ ತಗೋತಾನೋ ತಗೊಳ್ಳಿ ಅಲ್ಲೇ ಓದ್ ಮುಗಿಸ್ ಬರ್ಲಿ ಹಾಗೆ ಬಂದ್ರೆ ಸಿಗದಾಗ್ಬಿಡ್ತೀನಿ ಮತ್ತೆ ಗುರು ನೀಡಲ್ಸ್ 8 ಲಕ್ಷ ಥ್ಯಾಂಕ್ಸ್ ಮಗಳೇ ಇಷ್ಟೊತ್ತಿಗೂ ಸಹಾಯ ಮಾಡೋದಕ್ಕೆ ನನ್ನ ಕೆಲಸ ಬೇಗ ಮುಗೀತು ಹೋಗ್ ಮಲ್ಕೋ ಗುಡ್ ನೈಟ್ ಗುಡ್ ನೈಟ್
ಏನು ಪ್ರೀತಿ ನಿನ್ನ ಜಾಗದಲ್ಲಿ ನಾ ಮಲಗದೆ ಅಂತ ನನ್ನನ್ನು ಎಬ್ಬಿಸ್ದೆ ಇಲ್ಲೇ ಮಲ್ಕೊಂಬಿಟ್ಯಾ ಸಾರಿ ಬಾತ್ರೂಮ್ ಕಚ್ಚಿಬಿಟ್ಟೇನೆ ನಿಮ್ ಗಂಟೆ ಹೋಗಿರೋದ ಇದೇನಮ್ಮ ನೀನ್ ಜಯರಾಮನ್ ಮನೆಗೆ ಹೋಗ್ಲಿಲ್ವಾ ದಿನ ಬೆಳಿಗ್ಗೆ ಇಷ್ಟೊತ್ತಿಗೆ ಅಲ್ಲಿ ಇರ್ತಿದ್ದೆ ಇವತ್ತೇನಾಯ್ತು ಅಪ್ಪ ಅದು ಯಾಕೋ ಬೆಳಿಗ್ಗೆಯಿಂದ ತಲೆನೋ ಅಯ್ಯೋ ಹೌದಾ ಟ್ಯಾಬ್ಲೆಟ್ಸ್ ಇದೆಯಾ ಮನೆಯಲ್ಲಿ ನಾನು ತಗೊಂಬರ್ಲಾ ಅಂಥದ್ದೇನಿಲ್ಲಪ್ಪ ಬೇಕಾದ್ರೆ ನಾನೇ ತಗೊಂತೀನಿ ನಿಮ್ಗೆ ಆಫೀಸಿಗೆ ಲೇಟ್ ಆಗುತ್ತೆ ನೀವು ಹೋಗಿ ಬನ್ನಿ ನೋಡು ನೀನೆಲ್ಲೂ ಹೋಗಬೇಡ ಪೂರ್ತಿ ರೆಸ್ಟ್ ತಗೋ ಬೇಕಾದ್ರೆ ಗಣಿಕೆಯಲ್ಲಿ ತರಿಸ್ಕೋ ನಾನು ನೋಡ್ಕೊಂತೀನಪ್ಪ ನಿಮ್ಗೆ ಲೇಟ್ ಆಗುತ್ತಲ್ವಾ ಬೇಗ ಹೊರಡಿ ನೋಡು ನಿನಗೆ ಬೇಕಾದಾಗ ಯಾರು ಜೊತೆ ಇಲ್ಲ ಒಂಟಿ ಮಾಡ್ಬಿಟ್ಟೆ ನೀನ ಅಪ್ಪ ನೀವು ನಂಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ ತುಂಬ ಚೆನ್ನಾಗೇ ನೋಡ್ಕೊಂಡಿದ್ದೀರಾ ಯಾಕೆ ಕೊರಗ್ತೀರಾ ಬಿಡಿ ಒಂದು ಸಣ್ಣ ತಲೆನೋವು ತಾನೆ ಅದಾದಷ್ಟಕ್ಕೆ ಹೋಗುತ್ತೆ ನೀವು ಚಿಂತೆ ಮಾಡಬೇಡಿ ಸರಿ ಅಮ್ಮ ನಾನು ಬರ್ತೀನಿ ಹಾಂ ಹೋಗಿ ಬನ್ನಿ ಅಮ್ಮ ತಲೆನೋವು ನಾನು ಬರ್ತೀನಮ್ಮ ಬಾಯಪ್ಪ ಇಂಪಾರ್ಟೆಂಟ್ ಮಾತ್ರೆ ತಗೊಂಡ ತಕ್ಷಣ ತಲೆನೋವಾಗುತ್ತೆ ತಗೊಳ್ಳಿ ಮೇಡಮ್ ಅದೇನೋ ಅಷ್ಟೊಂದು ಕೇರ್ ತಗೊಂತಿದ್ಯಾ ನಿನಗೆ ಕಷ್ಟ ಆಗತ್ತೆ ಅಂತ ಗೊತ್ತಿದ್ರು ನನಗೆ ಇಷ್ಟೊಂದು ಸಹಾಯ ಮಾಡ್ತಿದ್ಯಾ ಅದ್ರ ಮುಂದೆ ಇದೇನು ನಿಮ್ಮ ಅಪ್ಪನ ಹತ್ರ ನೀನು ಮಾತಾಡ್ತಿದ್ದು ಕೇಳಿಸ್ಕೊಂಡೆ ನನ್ನ ಬ್ಯಾಗಲ್ಲಿ ನೋಡಿದೆ ಮಾತ್ರೆ ಇತ್ತು ತಂದೆ ತಗೋ ಅದು ಬೇಕಾಗಿಲ್ಲ ಬಿಡು ತಗೋ ಪ್ರೀತಿ ಬೇಗ ಹೋಗುತ್ತೆ ತಲೆನೋವೇ ಇಲ್ಲ ಅಪ್ಪಂಗೆ ಸುಮ್ಮನೆ ಹೇಳಿದೆ ತಲೆನೋವು ಇಲ್ಲ ಏನೂ ಇಲ್ಲ